ನಮಸ್ತೆ ವೀಕ್ಷಕರೆ, ತಮಗೆಲ್ಲ ನವರಾತ್ರಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಈ ನವರಾತ್ರಿಯ ಜೊತೆ ಜೊತೆಯಲ್ಲೇ ರಾಜ್ಯ ಸರ್ಕಾರದ ಒಂದು ಚುನಾವಣೆ, ಶಾಸಕರ ಚುನಾವಣೆ, ಎರಡು ಉಪಚುನಾವಣೆಗಳು ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಕೇಳಿಬರುವಂಥದ್ದು ಆರ್ ಆರ್ ನಗರ ಕ್ಷೇತ್ರ, ಹಾಗೆ ತುಮಕೂರಿನ ಶಿರಾ ಕ್ಷೇತ್ರ. ಆರ್ ಆರ್ ನಗರದ ಚುನಾವಣೆಯ ಬಗ್ಗೆ ಹಾಗೆ ಶಿರಾ ಕ್ಷೇತ್ರದ ಚುನಾವಣೆಯ ಬಗ್ಗೆ ಯಾವ ರೀತಿಯ ಒಂದು ಫಲಿತಾಂಶ ಬರಬಹುದು, ಜಾತಕಗಳನ್ನ ನೋಡಿದಾಗ ಯಾವ ರೀತಿ ಒಂದು ನಮಗೆ ಫಲಿತಾಂಶ ಬರಬಹುದು ಅಂತ ನೋಡಿದಾಗ, ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರ ಅನ್ಸ್ಕೊಂಡಿರುವಂಥದ್ದು ಆರ್ ಆರ್ ನಗರದ ಚುನಾವಣೆ. ಯಾಕಂತ ಹೇಳಿದ್ರೆ, ಇಲ್ಲಿ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ವಲಸೆ ಬಂದಂತಹ ಮಾನ್ಯ ಮುನಿರತ್ನ ಅವರಿದ್ದಾರೆ, ಹಾಗೆ ದಿವಂಗತ ಡಿ ಕೆ ರವಿಯವರ ಪತ್ನಿಯವರಾದಂತಹ ಕುಸುಮಾ ಅವರ ಸ್ಪರ್ಧೆ ಇದೆ. ಹಾಗೆ ಇಲ್ಲಿ ಜೆ ಡಿ ಎಸ್ನಿಂದ ಕೃಷ್ಣಮೂರ್ತಿ ಅನ್ನೋರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ತಿಳಿದು ಬರುವಂಥದ್ದು ಕುಸುಮಾ ಅವರು ಹಾಗೆ ಮುನಿರತ್ನ ಅವರ ಒಂದು ಸಮರ ಅಂತಲೇ ಇದನ್ನು ಎಲ್ಲರೂ ಬಿಂಬಿಸ್ತಾ ಇದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ನಾನು ಅವತ್ತಿನ ದಿನಾಂಕ ಅಂದರೆ ನವಂಬರ್ 3 ಚುನಾವಣೆಯ ದಿನಾಂಕವನ್ನು ನಾವು ನೋಡಿದಾಗ, ಅವತ್ತು ರೋಹಿಣಿ ನಕ್ಷತ್ರ ಇದೆ. ಈ ರೋಹಿಣಿ ನಕ್ಷತ್ರದೊಂದಿಗೆ ರಾಹುವಿನ ಸಂಯೋಗ ಆಗಿದೆ. ಇಲ್ಲಿ ವೀಕ್ಷಕರೇ, ರೋಹಿಣಿ ಅಂತ ಹೇಳಿದ್ರೆ ಚಂದ್ರ ಬಂದು ವೃಷಭ ರಾಶಿಯಲ್ಲಿ ಇರೋದ್ರಿಂದ ಅಲ್ಲಿ ಶುಕ್ರನ ಸ್ಥಾನ, ಶುಕ್ರ ಮತ್ತು ಚಂದ್ರ ಇಬ್ಬರು ಕಾಂಬಿನೇಷನ್ ಆಗುತ್ತೆ. ಹಾಗೆ ಅಲ್ಲಿ ರಾಹುವಿನ ಸಂಯೋಗ ಆಗೋದ್ರಿಂದ ಶುಕ್ರ ಮತ್ತು ಚಂದ್ರ ಇಬ್ಬರು ಸಹ ಸ್ತ್ರೀ ಸಂಬಂಧಪಟ್ಟಂಥ ಗ್ರಹಗಳು, ಅಲ್ಲಿ ರಾಹುವಿನ ಸಂಯೋಗ ಆಗೋದ್ರಿಂದ ಸ್ತ್ರೀಯರಿಗೆ ರಾಹು ದೋಷ ಅಂತ ಹೇಳಿದ್ರೆ ಕೆಲವೊಂದು ಕುತಂತ್ರಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಿಂದ ಇಲ್ಲಿ ಏನು ನಾವು ಹೇಳ್ಬೋದು ಅಂತ ಹೇಳಿದಾಗ, ಕುಸುಮಾ ಅವರಿಗೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ, ನಾವು ಕುಸುಮಾ ಅವರ ಜಾತಕವನ್ನು ನೋಡಿದಾಗ ಅವರ ನಕ್ಷತ್ರ ಪುನರ್ವಸ ನಕ್ಷತ್ರ ಆಗುತ್ತೆ ವೀಕ್ಷಕರೇ. ಪುನರ್ವಸ ನಕ್ಷತ್ರ ಬಹಳಷ್ಟು ಶ್ರೇಷ್ಠವಾದ ಒಂದು ನಕ್ಷತ್ರ, ಅದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ. ಆದರೆ ಇಲ್ಲಿ ಪುನರ್ವಸ ನಕ್ಷತ್ರದಲ್ಲಿ ಚುನಾವಣೆ ನಡೀತಾ ಇಲ್ಲ, ಇಲ್ಲಿ ನಡೆಯುತ್ತಾ ಇರುವಂಥದ್ದು ರೋಹಿಣಿ ನಕ್ಷತ್ರದಲ್ಲಿ ಚುನಾವಣೆ ನಡೀತಾ ಇದೆ ವೀಕ್ಷಕರೇ. ಇಲ್ಲಿ ವೃಷಭ ರಾಶಿ ಇರೋದ್ರಿಂದ ಮತ್ತು ಪುನರ್ವಸ ನಕ್ಷತ್ರ ಹಾಗೆ ಕುಸುಮಾ ಅವರ ಜಾತಕವನ್ನು ನಾವು ನೋಡಿದಾಗ ಇಲ್ಲಿ ರವಿ ಮತ್ತು ರಾಹು ಸಂಯೋಗ ಆಗ್ತಾ ಇದೆ. ಹಾಗೆ ಕುಸುಮಾ ಅವರಿಗೆ ಅಷ್ಟಮದಲ್ಲಿ ಶನಿ ಇದ್ದಾನೆ ವೀಕ್ಷಕರೇ. ಅಂದರೆ ಇವರ ಜಾತಕದಲ್ಲಿ ಇವರೆಷ್ಟೇ ಪ್ರಯತ್ನ ಪಟ್ಟರು ಗೆಲುವಿನ ಅಂತರ ತಲುಪುವಂಥದ್ದು ತುಂಬ ಕಷ್ಟಪಡಬೇಕಾಗುತ್ತೆ ಇವರು. ಹಾಗೆ ನಾವು ಮುನಿರತ್ನ ಅವರ ಒಂದು ಆ ನಾಮಿನೇಷನ್ ಟೈಮು ಮತ್ತು ಆ ಡೇಟ್ನ ನೋಡಿದಾಗ ಮುನಿರತ್ನ ಅವರು ನಾಮಿನೇಷನ್ ಮಾಡಿರುವಂಥ ಒಂದು ಸಮಯ ತುಂಬ ಉತ್ತಮವಾಗಿದೆ ವೀಕ್ಷಕರೇ. ಹಾಗೆ ಇಲ್ಲಿ ಮುನಿರತ್ನ ಅವರಿಗೆ ಹಾಗೆ ಕುಸುಮಾ ಅವರಿಗೆ ಸಾಕಷ್ಟು ಪ್ರಬಲ ಪೈಪೋಟಿ ನಡೆಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಮುನಿರತ್ನ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ನಾನು 100,000 ಒಂದು ಮತದ ಅಂತರದಿಂದ ನಾನು ಗೆಲ್ತೀನಿ ಅಂತ. ಮುನಿರತ್ನ ಅವ್ರಿಗೂ ಸಹ ಈ ಚುನಾವಣೆ ಅವರು ಅಂದ್ಕೊಂಡಷ್ಟು ಸುಲಭದ ಮಾತಲ್ಲ ವೀಕ್ಷಕರೇ. ಯಾಕಂತ ಹೇಳಿದ್ರೆ, ಮುನಿರತ್ನ ಅವ್ರಿಗೂ ಮತ್ತು ಅವ್ರು ಮಾಡಿದಂಥ ನಾಮಿನೇಷನ್ ಮಾಡಿದಂಥ ಒಂದು ಸಮಯಕ್ಕೆ ನಾವು ಆ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಇಲ್ಲಿ ಸ್ತ್ರೀಯ ಒಂದು ಗ್ರಹ ಏನಿದೆ ಅದು ಪ್ರಾಬಲ್ಯವನ್ನು ಹೊಂದಿದೆ ಇಲ್ಲಿ ವೀಕ್ಷಕರೇ. ಅದರಿಂದ ಮುನಿರತ್ನ ಅವರು ಮೊದಲು ಚುನಾವಣೆಗಳು ಎರಡು ಚುನಾವಣೆಗಳನ್ನ ಏನು ಈಸಿಯಾಗಿ ಗೆದ್ಕೊಂಬಂದ್ರು ಅಷ್ಟು ಈಸಿಯಾಗಿ ಗೆಲುವು ಆಗುವಂಥದ್ದು ಕಷ್ಟ ಅಂತ ಇಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ. ಇಲ್ಲಿ ಇಬ್ಬರ ಮಧ್ಯೆ ಸಾಕಷ್ಟು ಪೈಪೋಟಿ ಇರುತ್ತೆ ವೀಕ್ಷಕರೇ. ಹೆಂಗಂತ ಹೇಳಿದ್ರೆ, 50-50 ಆ ರೀತಿಯಾದ ಒಂದು ಪೈಪೋಟಿಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ವೀಕ್ಷಕರೇ, ಇಲ್ಲಿ ಕುಸುಮಾ ಅವರ ಜಾತಕ ಮತ್ತು ಮುನಿರತ್ನ ಅವರ ಒಂದು ನಾಮಿನೇಷನ್ ಮಾಡಿರುವಂಥ ಒಂದು ಟೈಮನ್ನು ನಾವು ಪರಿಶೀಲನೆ ಮಾಡಿದಾಗ ಮುನಿರತ್ನ ಅವರಿಗೆ ಎಲ್ಲೋ ಒಂದು ಕಡೆಯೇ ಒಂದು ಅದೃಷ್ಟದ ಒಂದು ಹೆಬ್ಬಾಗಿಲು ತೆರೆಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ, ಇಲ್ಲಿ ಕುಸುಮಾ ಅವರ ಒಂದು ಜಾತಕವನ್ನು ನಾವು ನೋಡಿದಾಗ ಸಾಕಷ್ಟು ಎಚ್ಚರಿಕೆಯ ನಡೆಯನ್ನು ಇಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಮತ್ತೆ ಸರ್ಕಾರದಿಂದ ಏನಾದರೂ ತೊಂದರೆಗಳಾಗುವಂಥದ್ದು ಸಾಧ್ಯತೆಗಳು ಇರುತ್ತೆ. ಮತ್ತು ಈಕೆಯ ಮೇಲೆ ಅನೇಕ ಕುತಂತ್ರಗಳು ಜರುಗಬಹುದು. ಇಲ್ಲಿ ರಾಹುವಿನ ಸಂಯೋಗ ಇರೋದ್ರಿಂದ ಈಕೆಗೆ ಗೊತ್ತಿಲ್ಲದಂಗೆ
ಕೆಲವೊಂದು ಕುತಂತ್ರಗಳಾಗ್ಬೋದು. ಅದರಿಂದ ಈಕೆ ಸಾಕಷ್ಟು ಎಚ್ಚರಿಕೆ ನಡೆಯನ್ನು ಇಟ್ಟಾಗ ಮಾತ್ರ ಈಕೆಗೆ ಗೆಲುವಿನ ಅವಕಾಶ ಖಂಡಿತ ಒದಗಿ ಬರಬಹುದು ವೀಕ್ಷಕರೇ. ಮತ್ತು ಹಾಗೆ ಈ ಕುಸುಮ ಅವರ ಜಾತಕ ಹೇಗಿದೆ ಅಂತ ಹೇಳಿದಾಗ, ಅವರ ಒಂದು ಈ ಒಂದು ನಾಮಿನೇಷನ್ ಮಾಡಿರುವಂಥ ಒಂದು ಸಮಯ, ಹಾಗೆ ಅವರ ಒಂದು ಇವತ್ತು ಏನು ನವೆಂಬರ್ 3 ನಡೆಯುವಂಥ ಒಂದು ಎಲೆಕ್ಷನ್ ದಿನಾಂಕವನ್ನು ನಾವು ನೋಡಿದಾಗ, ಅವರಿಗೆ ಇಲ್ಲಿ ರವಿ ರಾಹು ಸಂಯೋಗ ಇರೋದ್ರಿಂದ, ಇಲ್ಲಿ ಶನಿದೃಷ್ಟಿ ಇರೋದ್ರಿಂದ ಸಾಕಷ್ಟು ಪ್ರಯಾಸ ಪಡಬೇಕಾಗುತ್ತೆ. ಈಕೆ ಯಾರನ್ನ ನಂಬಿಕೊಂಡು ಅಂತೇಳಿದ್ರೆ, ಇವರು ತಮ್ಮ ಕಾರ್ಯಕರ್ತರನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಪ್ರಮುಖ ಒಂದು ಪಾತ್ರವನ್ನು ವಹಿಸುತ್ತೆ ವೀಕ್ಷಕರೇ. ಇಲ್ಲಿ ಟ್ರಬಲ್ ಶೂಟರ್ ಅಂತ ಹೆಸರಾದಂತಹ DK ಶಿವಕುಮಾರ್ ಅವರೇ ನಿಂತಿರೋದ್ರಿಂದ, ಅವ್ರಿಗೂ ಸಹ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ ಈಗ ವೀಕ್ಷಕರೇ. ಅದರಿಂದ ಅವರು ಸಹ ಸಾಕಷ್ಟು ಪ್ರಯಾಸ ಪಡಬೇಕಾಗತ್ತೆ. ಕುಸುಮ ಅವರ ಗೆಲುವಿಗೆ ತುಂಬ ಶತ ಪ್ರಯತ್ನವನ್ನು ಪಡಬೇಕಾಗತ್ತೆ. ಆದರೆ ಇಲ್ಲಿ ನಮಗೆ ಗ್ರಹಗತಿಗಳ ಪ್ರಕಾರ ಕಾಣುವಂಥದ್ದು, ಕುಸುಮ ಅವರ ಜಾತಕವನ್ನು ಕಂಪೇರ್ ಮಾಡಿದಾಗ ಮುನಿರತ್ನ ಅವರಿಗೆ ಎಲ್ಲ 1-2% ಹೆಚ್ಚಿನ ಒಂದು ಅದೃಷ್ಟ ಇರೋದ್ರಿಂದ ಮುನಿರತ್ನ ಅವರು ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ಕುಸುಮ ಅವರು ಸಾಕಷ್ಟು ಎಚ್ಚರಿಕೆಯಿಂದ ತನ್ನ ಕಾರ್ಯಕರ್ತರು ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳಿರ್ತವೆ. ಅದರಿಂದ ತುಂಬ ಎಚ್ಚರಿಕೆಯಿಂದ ತಮ್ಮ ಕಾರ್ಯಕರ್ತರನ್ನ ಇಟ್ಕೊಂಡಾಗ ಮಾತ್ರ ಇವರಿಗೆ ಗೆಲುವಿನ ಒಂದು ಅದೃಷ್ಟದ ಹೆಬ್ಬಾಗಿಲು ತೊರೆಯುತ್ತದೆ ವೀಕ್ಷಕರೇ. ಹಾಗೆ ನಾವು ಶಿರಾ ಕ್ಷೇತ್ರ ನೋಡಿದಾಗ ಇಲ್ಲಿ ರಾಜೇಶ್ ಗೌಡ ಹಾಗೆ TB ಜಯಚಂದ್ರ ಅವರ ಮಧ್ಯೆ ಸಾಕಷ್ಟು ಪೈಪೋಟಿ ನಡೀಬೋದು ಅಂತ ಕಂಡು ಬರ್ತಾ ಇದೆ. ಇಲ್ಲಿ ರಾಜೇಶ್ ಗೌಡರನ್ನು ಕಂಪೇರ್ ಮಾಡಿದ್ರೆ ಜಯಚಂದ್ರ ಅವರಿಗೆ ಎಲ್ಲೋ ಒಂದು 5-10% ಸಾಕಷ್ಟು ಒಳ್ಳೆಯದಾಗುವಂಥ ಸಾಧ್ಯತೆಗಳು ಇರೋದ್ರಿಂದ ಜಯಚಂದ್ರ ಅವರ ಗೆಲುವು ಇಲ್ಲಿ ಸಾಧಿಸ್ಬೋದು ಅನ್ನೋದು ಜ್ಯೋತಿಷ್ಯ ಲೆಕ್ಕಾಚಾರದಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ. ಅದರಿಂದ ಕುಸುಮ ಅವರು ರಾಹುಗ್ರಹದ ಶಾಂತಿಯನ್ನು ಮಾಡಬೇಕಾಗತ್ತೆ, ಹಾಗೆ ಶನಿಗ್ರಹದ ಒಂದು ಶಾಂತಿಯನ್ನು ಮಾಡಬೇಕಾಗತ್ತೆ. ಇವರು ಯಾವುದೇ ಕಾರಣಕ್ಕೂ ಎಚ್ಚರ ತಪ್ಪಬಾರದು. ಎಚ್ಚರ ತಪ್ಪಿದ್ರೆ ಖಂಡಿತ ಸಾಕಷ್ಟು ಬೆಳೆಯನ್ನು ತರಬೇಕಾಗತ್ತೆ ಇವರು. ಆದ್ದರಿಂದ ತುಂಬ ಎಚ್ಚರಿಕೆ ನಡೆಯನ್ನು ಇಟ್ಟಾಗ ಮಾತ್ರ ಮುನಿರತ್ನ ಅವರ ವಿರುದ್ಧ ಇವರು ಗೆಲುವು ಸಾಧಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಮುನಿರತ್ನ ಅವರ ಮುಂದೆ ಇವರು ಸೋಲನ್ನು ಒಪ್ಕೋಬೇಕಾಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಇದು ಒಂದು ಅವತ್ತಿನ ಒಂದು ಗ್ರಹಗಳ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಇದರ ಮೇಲೆ ಭಗವಂತನ ಒಂದು ಲೆಕ್ಕಾಚಾರ ಇರುತ್ತೆ. ಆ ಭಗವಂತನ ಲೆಕ್ಕಾಚಾರ ಯಾವ ರೀತಿ ಇರುತ್ತೆ ಅನ್ನೋದು ಅದು ಆತನಿಗೆ ಗೊತ್ತಿರುತ್ತೆ ವೀಕ್ಷಕರೇ. ವೀಕ್ಷಕರೇ, ಇಲ್ಲಿಗೆ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.